ನಾಲ್ಕು ಗುಂಟೆ ಜಮೀನಿನಲ್ಲೇ ವಾರ್ಷಿಕ ಹದಿನೈದು ಲಕ್ಷ ರೂಪಾಯಿ ಗಳಿಸುತ್ತಿರುವ ಕೃಷಿ ಸಾಧಕ ಯುವ ಕೃಷಿಕನ ಬದುಕು ಹಸನಾಗಿಸಿದೆ ಮೀನು ಜೇನು ಹೈನು ಆರ್ ಎಫ್ ಪದ್ಧತಿಯಲ್ಲಿ ಮೀನು ಸಾಕಿ ಕಡಿಮೆ ನೀರಲ್ಲೇ ಉತ್ತಮ ಆದಾಯ ಕೋಳಿ ಕುರಿ ಸಾಕಾಣಿಕೆಯಿಂದಲೂ ನಿಗದಿತ ಆದಾಯ ಪಡೆಯುತ್ತಿರುವ ರೈತೋದ್ಯಮಿ ನಮ್ಮ ಜೊತೆಗೆ ಈಗ ಪ್ರಭಾಕರ್ ಹುಳಿಯಾರ್ ಅವರು ಇದ್ದಾರೆ ಸರ್ ಒಂದು ಸಂದರ್ಭದಲ್ಲಿ ಮೂವತ್ತೈದು ಮಾರ್ಕ್ಸ್ ಇಂಗ್ಲಿಷ್ ಅಕೌಂಟ್ಸ್ ಅಲ್ಲಿ ಬಂದ್ರೆ ಸಾಕಪ್ಪ ಅಂತ ಕನ್ಸ್ಕೊಂಡಿದ್ದವರು ಈಗ ವರ್ಷಕ್ಕೆ ಹದಿನೈದು ಲಕ್ಷದ ಟರ್ನ್ ಓವರ್ ಮಾಡ್ತಿದ್ದೀರಿ ಒಬ್ಬ ಡಿಗ್ರಿ ಸ್ಟೂಡೆಂಟ್ ಕೆಲಸ ಕಂಡ್ರೆ ಇಷ್ಟ ಇರಲಿಲ್ಲ ಬೇರೆ ಏನೋ ಮಾಡ್ಬೇಕು ಅನ್ನೋ ತುಡಿತಾ ಇತ್ತು ಇಂಥವರಿಂದ ಮಾತ್ರ ಇದು ಸಾಧ್ಯನಾ ಅಥವಾ ಯಾರೋ ಒಬ್ಬ ಸಾಮಾನ್ಯ ರೈತ ಐದು ಗುಂಟೆ ಜಮೀನ್ ಇದ್ರೆ ಇದನ್ನ ರಿಪ್ಲಿಕೇಟ್ ಮಾಡ್ಬೋದಾ ಸರ್ ಖಂಡಿತವಾಗ್ಲು ಪ್ರತಿಯೊಬ್ರು ಮಾಡಬಹುದು ಮಾಡಕ್ ಆಗಲ್ಲ ಅನ್ನೋದು ನನಗೆ ಗೊತ್ತ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಪ್ರತಿಯೊಂದು ಮಾಡೋದಕ್ಕೆ ಸಾಧ್ಯ ಇದೆ ಈ ಮಾರ್ಕೆಟಿಂಗ್ ವಿಚಾರದಲ್ಲಿ ಬರುವಾಗ ಒಬ್ಬ ಹಳ್ಳಿಯಲ್ಲಿ ಹುಡುಗ ಹೇಗೆ ಆ ಚಾಲೆಂಜಸ್ ಅನ್ನ ಗೆದ್ದಿದ್ದು ಸರ್ ಇವಾಗ ನೋವೇ ಡೇಸಲ್ಲಿ ಮಾರ್ಕೆಟಿಂಗ್ ಅನ್ನೋ ನನಗೆ ಗೊತ್ತಿರೋ ಚಾಲೆಂಜಸ್ ಅನ್ನೋದು ಕೆಲವು ಕಡೆ ಇದೆ ಬಟ್ ಈಸಿನೂ ಇದೆ ಏನಕ್ಕೆ ಅಂದರೆ ಈಗ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ತುಂಬ ಅಡ್ವಾನ್ಸ್ಡ್ ಆಗಿದೆ ಒಂದು ಡೇಗೆ ಒಂದು ಕೋಳಿ ಅಂತೂ ಹೋಗುತ್ತೆ ಏನು ಸಮಸ್ಯೆ ಇಲ್ಲ ನಮ್ಮ ನಾಟಿ ಕೋಳಿ ಅಂದರೆ ಮೂವತ್ತು ದಿನಕ್ಕೆ ಮುನ್ನೂರು ಕೋಳಿ ಹೋಗುತ್ತೆ ಅನ್ನೋ ಲೆಕ್ಕಾಚಾರಕ್ಕೆ ನಾನೇನು ಮಾಡಿದೆ ಸಾವಿರ ಒಂದೂವರೆ ಸಾವಿರ ಕೋಳಿ ಮಾಡ್ತಿದ್ದನ್ನು ಮುನ್ನೂರು ಕೋಳಿಗೆ ಅದನ್ನು ರೆಡ್ಯೂಸ್ ಮಾಡಿದೆ ಸೊ ಅದರಿಂದ ಮತ್ತೆ ಜೇನ್ ಇರ್ಬೋದು ಅದು ಏನಾಯಿತು ನನಗೆ ಅದಕ್ಕೆ ಮಾರ್ಕೆಟ್ ತುಂಬ ಇದೆ ಜೇನು ಹುಳಕ್ಕೆ ಬೇಡಿಕೆ ಇದೆ ಜೇನು ತುಪ್ಪಕ್ಕೂ ಬೇಡಿಕೆ ಇದೆ ಸೊ ಹಂಗಾಗಿ ನಾನೇನು ಮಾಡಿದೆ ಅದನ್ನು ಲಾರ್ಜ್ ಅಂದರೆ ಔಟರ್ ಸ್ಕೇಲಿಂಗ್ ಥರ ಅದು ಮಾಡ್ಕೊಂಡೆ ಇನ್ನರ್ ಸ್ಕೇಲಿಂಗ್ ಅಥವಾ ಇನ್ನರ್ ಮಾರ್ಕೆಟ್ ಲೋಕಲ್ ಮಾರ್ಕೆಟ್ ಗೆ ನಾನು ಕೋಳಿ ಮತ್ತೆ ಮೀನ ಫಿಕ್ಸ್ ಮಾಡ್ಕೊಂಡೆ ಈಗ ನಿಮ್ಮ ಲೆಕ್ಕಾಚಾರದ ಪ್ರಕಾರ ಒಂದೊಂದು ಗುಂಟೆಗೆ ಆವರೇಜ್ ಒಂದು ವರ್ಷಕ್ಕೆ ಮೂರುವರೆ ಲಕ್ಷಕ್ಕಿಂತ ಜಾಸ್ತಿ ಈಗ ಟರ್ನ್ ಓವರ್ ನಿಮಗ್ ಬರ್ತಾ ಇದೆ ಇದನ್ನ ನೀವು ದೊಡ್ಡ ಮಟ್ಟದಲ್ಲಿ ಸ್ಕೇಲ್ ಅಪ್ ಮಾಡ್ತಾ ಹೋದ್ರೆ ಇನ್ನು ಜಾಸ್ತಿ ಆಗುತ್ತಾ ಅಥವಾ ಅರ್ನಿಂಗ್ಸ್ ವಿಚಾರದಲ್ಲಿ ನಾವು ಎಷ್ಟು ಸ್ಕೇಲ್ ಅಪ್ ಆಗಬಹುದು ಒಬ್ಬ ಸಾಮಾನ್ಯ ರೈತ ಸರ್ ಬರೀ ಒಂದು ಕ್ವಿಂಟಲ್ ಒಂದು ಮೀನ್ ಮಾಡ್ತಾ ಇದ್ದೀನಿ ಅಂದ್ರೆ ಮೀನ್ ಕೃಷಿ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಸರ್ ಒಂದು ಕ್ರಾಪ್ ಗೆ ತ್ರೀ ಟು ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ಸ್ ನೆಟ್ ಪ್ರಾಫಿಟ್ ತೆಗಿಬಹುದು ನಾವು ಸೊ ಹಂಗಾಗಿ ಇಯರ್ಲಿ ಒಂದು ನಾಲ್ಕು ಕ್ರಾಪ್ಸ್ ಆರಾಮಾಗಿ ಮಾಡಬಹುದು ನಾವು ಸೆಲ್ಫ್ ಮೇಡ್ ಶಹಜಾದಾನ ಅಥವಾ ವ್ಯವಸ್ಥೆ ಸೊಸೈಟಿ ನಿಮಗೆ ಸ್ವಲ್ಪ ಹುರಿದುಂಬಿಸಿ ನಿಮ್ಮ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಬೆಳೆದಿರೋದಾ ಸೆಲ್ಫ್ ಮೋಟಿವೇಟೆಡ್ ಬೇಕಾಗುತ್ತೆ ಮತ್ತೆ ನಮ್ಮ ಸಮಾಜ ಮತ್ತು ನಮ್ಮ ಪರಿಸರ ಹೇಗಿದೆ ಅದರಿಂದ ನಾವು ಇನ್ಸ್ಪೈರ್ ಆಗಲೇ ಬೇಕಾಗುತ್ತೆ ಸರ್ ನಿಮ್ಮನ್ನು ಹುಡುಕೊಂಡು ಬಂದಿರೋ ಉದ್ದೇಶ ನೀವೇನು ಕಲ್ತಿದ್ದೀರಿ ಏನು ಸಕ್ಸಸ್ಫುಲ್ ಆಗಿದ್ದೀರಿ ಇದರ ಅಗತ್ಯತೆ ಇರುವ ಸಹಸ್ರಾರು ರೈತರಿದ್ದಾರೆ ಬರೀ ಕರ್ನಾಟಕ ತುಮಕೂರು ಅಷ್ಟೇ ಅಲ್ಲ ಇಡೀ ಭಾರತ ಅಂತ ನಾವು ನೋಡಿಕೊಂಡಾಗ ಈ ಥರದ ರೈತರು ಹೆಚ್ಚಿದ್ದಾರೆ ಸೊ ಅವರಿಗೆ ಕಲಿಸ್ಕೊಡೋದಕ್ಕೆ ನೀವು ಸಿದ್ಧ ಇದ್ದೀರಾ ಖಂಡಿತ ಸರ್ ಎಸ್ ಸೊ ವೀಕ್ಷಕರೇ ನೀವು ಈಗ ನಮ್ಮ ಪ್ರಭಾಕರ್ ಹುಳಿಯಾರವರು ಅವರು ಒಂದು ಗುಂಟೆಗೆ ಮೂರುವರೆ ಲಕ್ಷದಿಂದ ನಾಲ್ಕು ಲಕ್ಷದವರೆಗೆ ಈಗ ಅರ್ನ್ ಮಾಡ್ತಾ ಇದ್ದಾರೆ ಪ್ರತಿ ದಿನ ಆದಾಯ ಸಿಗುತ್ತೆ ತಿಂಗಳ ಮಟ್ಟದಲ್ಲೂ ಆದಾಯ ಸಿಗುತ್ತೆ ಆರು ತಿಂಗಳಿಗೊಮ್ಮೆನೂ ಬಲ್ಕ್ ಇನ್ಕಮ್ ಬರೋ ಹಾಗೆ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಇದನ್ನು ಪ್ರಾಕ್ಟಿಕಲಿ ನಾವು ಸ್ಟಡಿ ಮಾಡೋಣ ನೀವು ಮನೆಯಲ್ಲಿ ಕೂತ್ಕೊಂಡು ನಾನು ಈ ಥರದನ್ನ ಮಾಡಬೇಕು ಅಂತಂದರೆ ಏನೇನು ಅವಶ್ಯಕತೆ ಇರುತ್ತೋ ಡೀಟೇಲ್ ಆಗಿ ಒಂದು ಇಡೀ ದಿನ ಇವರ ಫಾರ್ಮ್ನಲ್ಲಿ ನಾವು ಇರ್ತೀವಿ ಕಂಪ್ಲೀಟ್ ಇಂಚ್ ಟು ಇಂಚ್ ಮಾಹಿತಿಯನ್ನು ನಿಮಗೆ ಕೋರ್ಸ್ ರೂಪದಲ್ಲಿ ನಾವು ತಿಳಿಸ್ಕೊಡ್ತೀವಿ ಅದನ್ನು ನೀವು ನೋಡೋದಕ್ಕೆ ಇಂಡಿಯನ್ ಮನಿ ಆಫ್ ಫ್ರೀಡಮ್ ಆ್ಯಪ್ನ ಆ್ಯಪ್ ಸ್ಟೋರ್ ಅಥವಾ ಪ್ಲೇಸ್ಟೋರಿಂದ ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ ಬುದ್ಧಿವಂತರಾಗಿ ಎಲ್ಲ ಸಂಕೋಲೆಗಳನ್ನು ತೊಡೆದು ಯಶಸ್ವಿಯಾಗಿ